ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಇದೆಲ್ಲ ಬಂದು ಎಂಬ್ರಾಯ್ಡ್ರಿ ಮೆಟೀರಿಯಲ್ಸು ನೋಡಿ. ಇದು ಬಂದುಬಿಟ್ಟು ಬಾಬಿನಿಗೆ ಯೂಸ್ ಮಾಡ್ತಾರಲ್ಲ ಆ ಥ್ರೆಡ್ಡು, ಇದು ಆಮೇಲೆ ಬಟನ್ಸು, ಮೇಯ್ನ್ಲಿ ಇದು ಸ್ಟೋನ್ ಚೈನು, ಬಾಲ್ ಚೈನ್ಗಳು ಎಲ್ಲ ತುಂಬ ನನ್ನ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸು ತುಂಬ ಜನ ಕೇಳಿದರು ಎಲ್ಲಿ ಅವ್ರೂರ ಕಡೆ ತುಂಬ ರೇಟ್ ಇದೆಯಂತೆ, ಮತ್ತು ಸಿಗ್ತಾ ಇಲ್ವಂತೆ ಕೆಲವೊಂದು ಐಟಮ್ಸು. ಸೊ ಹಾಗಾಗಿ ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಅವ್ರಿಗೋಸ್ಕರ ನಾನು ನೆನ್ನೆ ಟೈಮ್ ಮಾಡಿಕೊಂಡು ಹೋಗಿ, ಅಂದರೆ ಮುಂಚೆ ತೊಗೊಂಡು ಬಂದಿರೋದೆಲ್ಲ ಆಲ್ಮೋಸ್ಟ್ ಖಾಲಿಯಾಗಿತ್ತು, ಕೆಲವೊಂದು ಐಟಮ್ಸ್ ಏನೂ ಇರಲಿಲ್ಲ. ಇದು ಬಂದುಬಿಟ್ಟು ವೀಲ್ ಮಾರ್ಕರು, ನಿಮಗೆ ಮಾರ್ಕಿಂಗ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ. ಸೊ ಹಾಗಾಗಿ ವೀಲ್ ಮಾರ್ಕರ್ಗಳನ್ನ ಕೂಡ ಕೇಳಿದರು, ಅದಕ್ಕೋಸ್ಕರ ನಾನು ತೊಗೊಂಡು ಬಂದಿದ್ದೀನಿ, ಅವರಿಗೆ ಕಳಿಸ್ಬೇಕು ಅಂತಲೇ ತೊಗೊಂಡು ಬಂದಿರೋದು. ಆಮೇಲೆ ಇದೆಲ್ಲ ನನಗೆ ತೊಗೊಂಡು ಬಂದಿರೋದು, ಫಾಲ್ಸು, ಇದು ಫಾಲ್ಸು ಮತ್ತು ಲೈನಿಂಗು ಅದೆಲ್ಲ ನನಗೆ ಅಂತಲೇ ತೊಗೊಂಡು ಬಂದಿರೋದು. ಇದು ಬಟನ್ಸು, ಆಮೇಲೆ ಇದು ಕೂಡ ಇದೆಲ್ಲ ನನಗೆ ತೊಗೊಂಡು ಬಂದಿರೋದು, ಇದೆಲ್ಲ ನನಗೆ ಅಂತಲೇ ತೊಗೊಂಡು ಬಂದಿರೋದು. ಇದು ಬಂದುಬಿಟ್ಟು ಮಲ್ಟಿ ಕಲರ್ ಥ್ರೆಡ್ಸು, ನನ್ನ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ಕೇಳಿದರು. ಮತ್ತು ಮಿರರಿಂಗ್ಸು, ಮಿರರ್ಸು ತುಂಬ ಕೇಳಿದರು, ಹಾಗಾಗಿ ಅದೆಲ್ಲ ತೊಗೊಂಡ್ಬಂದಿರೋದು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸಿಗೆ. ಮತ್ತು ಇದು ಜರಿ ಥ್ರೆಡ್ಸು ಅಷ್ಟೇ ತುಂಬ ತೊಗೊಂಡು ಬಂದಿದ್ದೀನಿ, ಅದೆಲ್ಲ ನನ್ನ ಸ್ಟೂಡೆಂಟ್ಸಿಗೆ. ಒಬ್ಬೊಬ್ಬರು ಏನಿಲ್ಲ ಅಂತಂದರೂ ಒಂದೊಂದು ಕಲರಲ್ಲಿ ಐದೈದು, ಮೂರು, ನಾಲ್ಕು, ಐದು ಈ ಥರ ಕೇಳಿದ್ದಾರೆ. ಸೊ ಹಾಗಾಗಿ ಅವರಿಗೆ ಕಳಿಸೋಕ್ಕೆ ಅಂತಲೇ ತೊಗೊಂಡು ಬಂದಿರೋದು. ಕೆಲವೊಂದು ಕಡೆ ಸಿಗ್ತಾನೆ ಇಲ್ವಂತೆ, ಸೊ ಹಾಗಾಗಿ. ಆಮೇಲೆ ಇದು ಪೈಪಿಂಗ್ ಥ್ರೆಡ್ ಆಗಿರ್ಬೋದು, ಬಾಬಿನ್ ಥ್ರೆಡ್ ಆಗಿರ್ಬೋದು, ಇದೆಲ್ಲ ಕೆಲವೊಂದು ಕಡೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಅವರಿಗೆ ಅಂತ ತೊಗೊಂಡು ಬಂದಿದ್ದೀನಿ. ಮತ್ತು ಬನ್ನಿ ತೋರಿಸ್ತೀನಿ ನಾನು, ಇನ್ನು ಏನೇನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಇದು ಬಂದುಬಿಟ್ಟು ನಾನು ಪೋಟ್ಲಿ ಬಟನ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿರೋದು, ಅದರಲ್ಲಿ ತುಂಬ ಇದೆ. ಇದು ಫಾಲ್ಸ್ಗಳು ತುಂಬ ಖಾಲಿಯಾಗಿತ್ತು ನನಗೆ, ನಾನು ತೊಗೊಂಡು ಬಂದರೆ ಎಲ್ಲ ಇದೇ ಥರ ಬಂಡಲ್ ಬಂಡಲ್ ಒಂದೊಂದು ಕಲ್ಲರು ಒಂದೊಂದು ಡಜನ್ ಇರುತ್ತೆ, ಎಲ್ಲ ಇದೇ ಥರ ತೊಗೊಂಡು ಬಂದುಬಿಡ್ತೀನಿ, ಯಾಕಂದರೆ ನನಗೆ ಬಟ್ಟೆಗಳು ತುಂಬ ಇರೋದ್ರಿಂದ. ಹಾಗಾಗಿ ಉಕ್ಸು ತೊಗೊಂಡು ಬಂದಿದ್ದು ನಾನು ಖಾಲಿಯಾಗಿತ್ತು, ಲಾಸ್ಟ್ ಟೈಮ್ ತೊಗೊಂಡು ಬಂದಿದ್ದು ಫುಲ್ಲು ಖಾಲಿಯಾಗಿತ್ತು, ನೆನ್ನೆಗೆ ಕರೆಕ್ಟಾಗಿ ಖಾಲಿಯಾಗಿತ್ತು. ಸೊ ಹಾಗಾಗಿ ಒಂದು ಬಾಕ್ಸ್ ತೊಗೊಂಡು ಬಂದಿದ್ದೀನಿ, ರೇಮಂಡು ತೊಗೊಂಡು ಬಂದಿದ್ದೀನಿ. ಮತ್ತು ಬಾಲ್ ಚೈನು ತುಂಬ ಜನ ಕೇಳಿದರು, ಹಾಗಾಗಿ ಬಾಲ್ ಚೈನು ಆಲ್ಮೋಸ್ಟು ಕಾಪರ್ ಕಲ್ಲರು, ಸಿಲ್ವರ್ ಕಲ್ಲರು, ಗೋಲ್ಡ್ ಕಲ್ಲರು, ಮೂರು ಕಲ್ಲರು ತೊಗೊಂಡು ಬಂದಿದ್ದೀನಿ. ಅದರಲ್ಲಿ ಕಾಪರು ಮತ್ತು ಸಿಲ್ವರು ಎಲ್ಲ ಖಾಲಿಯಾಗೋಗ್ಬಿಟ್ಟಿತ್ತು, ಗೋಲ್ಡ್ ಕಲ್ಲರು ಏನಿಲ್ಲ ಅಂದರೆ ಇನ್ನು ಒಂದೋ ಎರಡೋ ಪ್ಯಾಕ್ ಅಷ್ಟೇ ಇದ್ದಿದ್ದು. ಹಾಗಾಗಿ ಎಲ್ಲ ಕಲರ್ಸು ತಂದಿದ್ದೀನಿ ನೋಡಿ. ಇದೆಲ್ಲ ಮಿರರ್ ಶೀಟ್ಸ್ಗಳು, ಇದು ಎಂಬ್ರಾಯ್ಡ್ರಿಗೆ ಅಂದರೆ ಈಗ ರೀಸೆಂಟಾಗಿ ಜಾಯ್ನ್ ಆಗಿರೋರಿಗೆ ಗೊತ್ತಿರಲ್ಲ. ಅದು ಬಂದುಬಿಟ್ಟು ನನ್ನ ಕ್ಲಾಸಲ್ಲಿ 25th ಕ್ಲಾಸಿಂದ ಸ್ಟಾರ್ಟ್ ಆಗುತ್ತೆ, ಆನ್ಲೈನ್ ಕ್ಲಾಸಲ್ಲಿ 25th ಕ್ಲಾಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಈ ಮಿರರ್ ಏನಿದೆಯಲ್ಲ ಇದು ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿಗೂ ಯೂಸ್ ಮಾಡ್ತೀವಿ, ಮತ್ತು ನೀವು ನಾರ್ಮಲ್ ಜಿಗ್ಜಾಗ್ ಮಿಷಿನಲ್ಲಿ ಮಾಡ್ತಿರಲ್ಲ ಅದ್ರಲ್ಲಿ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮಿರರ್ಸು ತುಂಬ ಜನ ಕೇಳಿದರು, ಅವರಿಗೆ ಕಳ್ಸೋಕ್ಕೆ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿರೋದು ಮಿರರ್ಸು. ಮಿರರ್ಸು ಎರಡು ಥರ ಮಿರರ್ಸು ತೊಗೊಂಡು ಬಂದಿದ್ದೀನಿ. ಇದು ಬಂದುಬಿಟ್ಟು ಮಾರ್ಕಿಂಗ್ ಚಾಕು, ಫುಲ್ಲು ಒಂದು ಬಾಕ್ಸ್ ತೊಗೊಂಡು ಬಂದಿದ್ದೀನಿ, ಎಷ್ಟು ಮಾರ್ಕಿಂಗ್ ಚಾಕ್ ಇದ್ರೂ ಇರಲ್ಲ, ಕರೆಕ್ಟಾಗಿ ಖಾಲಿಯಾಗಿತ್ತು ಮಾರ್ಕಿಂಗ್ ಚಾಕ್ ಕೂಡ, ತೊಗೊಂಡು ಬಂದಿದ್ದೀನಿ. ಆಮೇಲೆ ಇದೆಲ್ಲ ಇನ್ನು ಫಾಲ್ಸ್ಗಳೇ ತುಂಬ, ಯಾಕಂದರೆ ಬೇಕಾಗುತ್ತೆ ನನಗೆ, ಒಂದೊಂದಕ್ಕೂ ಇಲ್ಲ ಅಂತ ಅಂದರೆ ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲ ತಂದು ಇಟ್ಕೊಂಡ್ಬಿಡ್ತೀನಿ, ಫಾಲ್ಸ್ ಎಲ್ಲ ಕಲರ್ಸು ತೊಗೊಂಡು ಬಂದಿದ್ದೀನಿ. ಆಮೇಲೆ ನೋಡಿ, ಈ ಥರ ಮಿರರ್ ಕೂಡ ತೊಗೊಂಡು ಬಂದಿದ್ದೀನಿ, ಎಲ್ಲ ಥರ ಮಿರರ್ಗಳನ್ನ ಕೂಡ ತೊಗೊಂಡು ಬಂದಿದ್ದೀನಿ, ಯಾಕಂದರೆ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸಿಗೋಸ್ಕರ ನೋಡಿ. ಇದೊಂದು ಪ್ಯಾಕು, ಅದು ಎಲ್ಲೋ ಓಪನ್ ಆಗಿದೆ, ನೋಡಿಕೊಂಡೆ ಇಲ್ಲ ನಾನು, ಹಾಗೆ ತೊಗೊಂಡು ಬಂದಿದ್ದೀನಿ ನೋಡಿ. ಇಷ್ಟು ಪ್ಯಾಕು ನಾನು ಮಿರರ್ನ ತೊಗೊಂಡು ಬಂದಿದ್ದೀನಿ. ಇವಾಗ ಆ್ಯಕ್ಚುಲಿ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ನಾನು, ಹಾಗಾಗಿ ನಿಮಗೂ ಕೂಡ ತೋರಿಸ್ದಂಗೆ ಆಗುತ್ತೆ, ಯಾಕಂದರೆ ನೀಡ್ ಇರೋರಿಗೆ ಯೂಸ್ ಆಗುತ್ತೆ, ಯಾಕಂದರೆ ನಿಮ್ಮ ಕಡೆ ಸಿಗುತ್ತೆ ಅಂತ ಅಂದರೆ ತಗೊಳ್ಳಿ, ಯಾರಿಗೆ ಸಿಗ್ತಾ ಇಲ್ಲ ಅವರು ನನಗೆ ಹೇಳಿ ಕಳಿಸ್ಕೊಡ್ತೀನಿ ನೋಡಿ. ಇದು ಬಂದುಬಿಟ್ಟು ಇದು ಫ್ಯಾನ್ಸಿದು ಫ್ಲವರ್ಸ್ ಬರುತ್ತಲ್ಲ ಆ ಥರ ಫ್ಲವರ್ಸು, ಫ್ರಾಕ್ ಸ್ಟಿಚ್ ಮಾಡ್ತೀನಲ್ವಾ ನಾನು ಸುಮ್ಮನೆ ನಾನು ನೋಡಿ ಹೋದಾಗಲೆಲ್ಲ ಈ ಥರ ತೊಗೊಂಡು ಇಷ್ಟ ಆಗಿರೋದೆಲ್ಲ ತೊಗೊಂಡು ಬರ್ತೀನಿ, ಬಟ್ ಯಾವುದನ್ನು ಸ್ಟಿಚ್ ಮಾಡೋಕ್ಕಾಗಿಲ್ಲ. ನನ್ನ ಮಗಳು ಫ್ರಾಕಿಗೆ ಹಾಕೋಕ್ಕೆ ಅಂತಲೇ ತೊಗೊಂಡು ಬಂದಿರೋದು, ಅದು ಪಿಂಕ್ ಕಲರು ಮತ್ತು ಸಿಲ್ವರ್ ಕಲರ್ ಎರಡೂ ಫ್ಲವರ್ಸು. ಮತ್ತು ಇದೆಲ್ಲ ಬಂದು ಬಾಲ್ ಚೈನು ಎಲ್ಲ ಕಲರ್ಸು ತೊಗೊಂಡು ಬಂದಿದ್ದೀನಿ, ಎಲ್ಲರಿಗೂ ಕಳಿಸ್ಬೇಕು ಅದಕ್ಕೋಸ್ಕರ ತೊಗೊಂಡು ಬಂದಿರೋದು.
ಮತ್ತು ಇದು ಬಂದುಬಿಟ್ಟು ನಾನು ತೋರಿಸ್ತೀನಿ ಬ್ಲೌಸಿಗೆ ಹಾಕಬೇಕಾದ್ರೆ. ಇದು ಬಂದುಬಿಟ್ಟು ಸ್ಟಿಚ್ ರಿಮೂವರು ಕಳಿಸ್ಕೊಡಿ ಅಂತ ಕೇಳಿದರು ಅಶ್ವಿನಿ ಅವರು. ಸೊ ಹಾಗಾಗಿ ಅವ್ರಿಗೆ ಅಂತಲೇ ತೊಗೊಂಡು ಬಂದಿರೋದು ಸ್ಟಿಚ್ ರಿಮೂವರು, ನನಗೆ ಅವರಿಗೆ ಅಂತ ತೊಗೊಂಡು ಬಂದಿದ್ದೀನಿ. ನಿಮಗೆ ಬೇಕಾದರೆ ನನಗೆ ಹೇಳಿ, ನಾನು ಕಳಿಸ್ಕೊಡ್ತೀನಿ. ಇದು ತೋರಿಸಿದ್ನಲ್ಲ ವೀಲ್ ಮಾರ್ಕರು, ಅದೇನೆ. ಯಾಕಂದರೆ ಎಂಬ್ರಾಯ್ಡ್ರಿಗೆ ನೀವು ಮಾರ್ಕ್ ಮಾಡ್ಕೋತೀರಲ್ಲ, ಅವಾಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಎರಡು ಕಡೆ ಶೇಪು ಕೂಡ ಒಂದೇ ಈಕ್ವಲ್ ಆಗಿ ಬರಬೇಕು ಅಂದರೆ ಅದು ಯೂಸ್ ಆಗುತ್ತೆ. ಹಾಗಾಗಿ ಮಕ್ಕಳು ರಜೆ ಅಲ್ವಾ, ಸೊ ಅವ್ರದ್ದು ಸ್ವಲ್ಪ ಗಲಾಟೆ ನೋಡಿ. ಇದು ಕೂಡ ಎಲ್ಲ ಮಿರರ್ ರಿಂಗ್ಸು ಇದೆಲ್ಲ. ಇದು ನನಗೆ ಅಂತಲೇ ತೊಗೊಂಡು ಬಂದಿರೋದು ಬಟನ್ಸು. ಏನಾಯಿತು ಅಂದರೆ ಲಾಸ್ಟ್ ಟೈಮ್ ತೊಗೊಂಡು ಬಂದಿರೋದು ಏನಾಯಿತು ಅಂತಲೇ ಗೊತ್ತಿಲ್ಲ, ಅದು ಕಾಣಿಸ್ಲೇ ಇಲ್ಲ ನನಗೆ. ಲಾಸ್ಟ್ ಟೈಮ್ ತುಂಬ ಇತ್ತು, ಅದರಲ್ಲಿ ಪ್ಯಾಕ್ ಫುಲ್ ಖಾಲಿ ಆಗಿರಲಿಲ್ಲ, ಅದು ಸಿಗಲೇ ಇಲ್ಲ. ಮತ್ತು ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ ನನಗೆ. ಮತ್ತು ನೋಡಿ ಇದೆಲ್ಲ ಕೂಡ ಇದು ಜರಿ ಥ್ರೆಡ್, ಕಿರಣ್ ಜರಿ ತೊಗೊಂಡು ಬಂದಿರೋದು. ಇದು ಆ್ಯಕ್ಚುಲಿ ಕ್ಯಾಟ್ಲಾಗ್ ಬುಕ್ಕು, ಇದು ವಿತ್ ಟ್ರೇಸಿಂಗ್ ಪೇಪರ್ಸ್ ಬರುತ್ತೆ. ಅವರಿಗೆ ತೊಗೊಂಡು ಬಂದಿರೋದು ಅನು ಅವರಿಗೆ ಆ್ಯಕ್ಚುಲಿ ನಾನು ತುಂಬ ದಿನ ವೆಯ್ಟ್ ಮಾಡಿಸಿದ್ದೀನಿ ಅವರಿಗೆ, ಯಾಕಂದರೆ ನನ್ನ ಹತ್ರನೂ ಕೂಡ ಖಾಲಿಯಾಗಿತ್ತು. ಆರ್ಡರ್ ಮಾಡಿದ್ದೆ ಬಟ್ ಅವರು ಕಳಿಸ್ಕೊಟ್ಟೇ ಇರಲಿಲ್ಲ ನನಗೆ. ಸೊ ಹಾಗಾಗಿ ವೆಯ್ಟ್ ಮಾಡಿಸಿದ್ದೀನಿ ಅವರಿಗೆ. ಇವತ್ತೆಲ್ಲರಿಗೂ ಪ್ಯಾಕ್ ಮಾಡ್ತಾಯಿದ್ದೀನಿ ನಾನು. ಇದು ಏನಾಗಿದೆ ಅಂತಂದರೆ ನೋಡಿ, ನನಗೆ ವೈಟ್ ಕಲರು ಇದು ಬೇಕು ಅಂತ ತೊಗೊಂಡು ಬಂದರೆ ಬ್ಲೂ ಕಲರ್ ಕಾರ್ಬನ್ ಶೀಟ್ ಕೊಟ್ಬಿಟ್ಟಿದ್ದಾರೆ ವೈಟ್. ನಾನು ಓಪನ್ ಮಾಡಿ ನೋಡಲಿಲ್ಲ ಅಲ್ಲಿ, ಇಲ್ಲಿ ಈಗ ಓಪನ್ ಮಾಡಿದರೆ ಅದು ನೋಡಿದರೆ ಕಾರ್ಬನ್ ಶೀಟ್ಸು ಬ್ಲೂ ಕಲರ್ ಕೊಟ್ಬಿಟ್ಟಿದ್ದಾರೆ. ನನಗೆ ವೈಟ್ ಕಲರ್ ಬೇಕಿತ್ತು ನೋಡಿ, ಎಲ್ಲ ಬ್ಲೂ ಕಲರ್ ಇದೆ. ಇದೊಂದು ಬೇಜಾರಾಯಿತು ತುಂಬ. ಇದಕ್ಕೆ ಎಷ್ಟು 400 ಸಮಥಿಂಗ್ ಏನೋ ಕೊಟ್ಟಿದ್ದು ಫುಲ್ ಇದಕ್ಕೆ. ಬಟ್ ನೋಡಬೇಕು ರಿಟರ್ನ್ ತಗೋತಾರ ಏನು ಅಂತ ಹೇಳಿಬಿಟ್ಟು. ಸ್ವಲ್ಪ ಬಿಚ್ಚಬೇಕಾದ್ರೆ ಬೇರೆ ಡ್ಯಾಮೇಜ್ ಬೇರೆ ಮಾಡಿದೆ ಅದನ್ನು, ಇಲ್ಲ ಅಂದರೆ ಯೂಸ್ ಮಾಡ್ಕೊಳ್ಳೋದು. ಆ್ಯಕ್ಚುಲಿ ರೇಷ್ಮಾ ಅವರು ಕೂಡ ತುಂಬ ದಿನದಿಂದ ವೆಯ್ಟ್ ಮಾಡಿದರು ನನಗೆ ಮೆಟೀರಿಯಲ್ಸ್ ಕಳಿಸ್ಕೊಡಿ ಅಂತ ಹೇಳಿ. ಇವತ್ತೆಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಅವ್ರಿಗೆ ಆ್ಯಕ್ಚುಲಿ ಅಮೌಂಟ್ ಎಷ್ಟಾಗಿದೆ ಅಂತ ಹೇಳೋಕ್ಕೂ ಕೂಡ ನನಗೆ ಟೈಮ್ ಸಿಕ್ಕಿಲ್ಲ, ಹೇಳಬೇಕು ಆಮೇಲೆ. ನೋಡಿ ಇದೆಲ್ಲ ಕತೆ ನಂದು ಏನಾಗಿದೆ ಅಂದರೆ ಪ್ಯಾಕಿಂಗ್ ಮಾಡಿದ್ಮೇಲೆ ಅವ್ರಿಗೆ ಹೇಳೋದು, ಯಾಕಂದರೆ ಅವರೆಲ್ಲ ಇದು ಹಾಕ್ತಾರೆ. ನಾನು ಹೇಳಿದ ಮೇಲೂ ಕೂಡ ನಾನು ಅದು ಅವರಿಗೆ ಕಳಿಸಿದ ಮೇಲೂ ಹಾಕ್ತಾರೆ. ಬಟ್ ಏನಾಯಿತು ಅಂದರೆ ಒಬ್ಬರಿಗೆ ಮಾತ್ರ ನಾನು ಕಳಿಸ್ಬಿಡ್ತಾ ಇದ್ದೆ ಅವರಿಗೆ, ಆಮೇಲೆ ಅವ್ರು ಪೇ ಮಾಡ್ತಾಯಿದ್ರು. ಈ ಟೈಮು ಕಳಿಸಿದ್ದೆ ಅವರಿಗೆ, ಬಟ್ ಅವ್ರ ಫ್ಯಾಮಿಲಿಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಯಿತು. ಸೊ ಹಾಗಾಗಿ ಸರಿ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಅವ್ರದ್ದು ಪಾಪ ಅಮೌಂಟ್ ಪೇ ಮಾಡೋಕ್ಕಾಗಿಲ್ಲ ಅವರಿಗೆ. ಅವು ಹೋಗಲಿ ಪಾಪ, ಏನು ಮಾಡೋದು, ಕೆಲವರಿಗೆ ಒಂದೊಂದು ಪ್ರಾಬ್ಲಮ್ಗಳಾಗ್ಬಿಡುತ್ತೆ, ಏನು ಮಾಡೋಂಗಿಲ್ಲ, ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಆ್ಯಕ್ಚುಲಿ ಬಿಗ್ ಸೈಜು ಸ್ಮಾಲ್ ಸೈಜು ಎಲ್ಲ ಬಾಲ್ ಚೈನು ಇದೇನೆ. ಬಟ್ ನಿಮಗೆಲ್ಲರಿಗೂ ಸ್ವಲ್ಪ ನೋಡ್ತಾ ಇದ್ದರೆ ಒಂದು ಐಡಿಯಾ ಬರುತ್ತೆ ಏನೇನು ಮೆಟೀರಿಯಲ್ ಬೇಕು, ಏನೇನು ತೊಗೋಬೇಕು ಅಂತ. ಇದ್ರ ಜೊತೆಗೆ ನೀವು ರಿಂಗ್ಗಳು ಬೇಕು ನಿಮಗೆ ನೀಡಿರೋದು. ಆಮೇಲೆ ಇದೆಲ್ಲ ಲೈನಿಂಗ್ಗಳು ನನಗೆ ಬೇಕಾಗಿರೋದು, ತುಂಬ ಲೈನಿಂಗೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ತೊಗೊಂಡು ಬಂದಿದ್ದೀನಿ ಲೈನಿಂಗು, ಇನ್ನು ಇದೆ ಒಳಗಡೆ. ಅದರಲ್ಲಿ ಕೆಲವೊಂದು ಖಾಲಿ ಆಗಿತ್ತು, ಎಮರ್ಜೆನ್ಸಿ ಬೇಕಾಗಿರೋವಂಥದ್ದು ಲೈನಿಂಗ್ಗಳನ್ನ ತೊಗೊಬಂದಿದ್ದೀನಿ. ಇದೆಲ್ಲ ಬಾಲ್ ಚೈನು, ಕಾಪರ್ ಮತ್ತು ಸಿಲ್ವರ್ ಕಲರ್ದು ಬಾಲ್ ಚೈನು. ಇಷ್ಟು ಮೆಟೀರಿಯಲ್ಸು ನಾನು ತೊಗೊಂಡು ಬಂದಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ, ಹಾಗೆಯೇ ನನ್ನ ವಿಡಿಯೋಸ್ನ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇದು ಗ್ಲೂ ಹೊಸ ತೊಗೊಂಡು ಬಂದಿದ್ದೀನಿ, ಹೆವಿ ಇರುತ್ತೆ ಅಂತ ಹೇಳಿದ್ದಾರೆ, ಅದನ್ನು ಟ್ರೈ ಮಾಡಿಬಿಟ್ಟು ಹೇಳ್ತೀನಿ ನಿಮಗೆ. ಓಕೆನಾ, ಥ್ಯಾಂಕ್ ಯು.